ಮೇಲ್ಗಡೆ ಆದಂತಾನೆ ಅಮಾನುಷ ಅನ್ನಿಸ್ಕೊಳತ್ತೆ ಆ ರೀತಿ ಕಾಯ್ದೆ ಅಂತ ಹಸುವನ್ನು ವಧೆ ಮಾಡಬೇಡಿ, ಸ್ಲಾಟರ್ ಮಾಡಬೇಡಿ ಅಂತ ಇಟ್ಟಿದ್ದು ಬಿಟ್ಟರೆ ಇದರಲ್ಲಿ ಇಷ್ಟೊಂದು ಚರ್ಚೆ ಆಗುವಂಥದ್ದು ಏನಿದೆ ನನಗೆ ಆ್ಯಸ್ ಎ ಲಾ ಮಿನಿಸ್ಟರ್ ಐ ಹ್ಯಾವ್ ಫೇಲ್ ಟು ಅಂಡರ್ಸ್ಟ್ಯಾಂಡ್. ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಮಿಕ್ಕಿದ್ದು ಏನೀಗ ನಾವು ಅವ್ರೇನು ತಿಳ್ಕೊಂಡಿದ್ರು, ಸ್ಲಾಟರ್ ಹೌಸ್ ಇರೋಲ್ಲ, ಬೀಫ್ ಮಾರಲ್ಲ, ಲೆದರ್ನ ಅಥವಾ ಸ್ಕಿನ್ನನ್ನು ಉಪಯೋಗಿಸೋಕೆ ಬಿಡಲ್ಲ ಅಂತ ಯಾವಕ್ಕೂ ನಾವೇನು ನಿರ್ಬಂಧಗಳನ್ನ ತಂದಿಲ್ಲ. ವೆನ್ ವಿ ಹ್ಯಾವ್ ಅಲೋಡ್ ಬಫೆಲೋ ಓವರ್ 13 ಇಯರ್ಸ್, ವಿ ಕೆನಾಟ್ ಕ್ಲೋಸ್ ಡೌನ್ ದಿ ಸ್ಲಾಟರ್ ಹೌಸಸ್. ವಿ ಕೆನಾಟ್ ಸೇ ಬೀಫ್ ಕೆನಾಟ್ ಬಿ ಸೋಲ್ಡ್ ಇನ್ ಕರ್ನಾಟಕ. ಇದು ಅದನ್ನು ಅವರು ಅಂದ್ಕೊಂಡಿದ್ರೇನೋ, ಬಟ್ ನಾವು ಮಾಡಿಲ್ಲ. ಎಮ್ಮೆಯನ್ನು 13 ವರ್ಷ ಆದಮೇಲೆ ಸ್ಲಾಟರ್ ಮಾಡ್ಬೋದು, ಹಾಗಾಗಿ ಬೀಫ್ ಕ್ಯಾನ್ ಬಿ ಈಟನ್, ತಿನ್ಬಹುದು. ನಾವು ಅದನ್ನ ಯಾವುದು ನಿರ್ಬಂಧ ಮಾಡಲಿಲ್ಲ. ನಾವು ಮಾಡಿದ್ದು 13 ವರ್ಷದ ಮೇಲ್ಗಡೆ ಹಸುವನ್ನ ನೀವು ಸ್ಲಾಟರ್ ಮಾಡ್ಬೋದು ಅಂತ ಇದ್ದಿದ್ದನ್ನ ಆ ಹಸು ಫಾರ್ ಇಟ್ಸ್ ಲೈಫ್ ಅಂತ ಮಾಡಿದ್ವಿ ನಾವು. ಮತ್ತೆ ಅದಕ್ಕೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಕಾನೂನಲ್ಲಿ ನಾವು ವಿಲ್ ಆರ್ಗನೈಸ್ ಗೋಶಾಲಾಸ್ ಅಟ್ ದಿ ಕಾಸ್ಟ್ ಆಫ್ ಗೌರ್ಮೆಂಟ್ ಆರ್ ವಿತ್ ಸಮ್ ವಾಲಂಟ್ರಿ ಆರ್ಗನೈಸೇಷನ್ಸ್ ಅಂತ ಸ್ಪಷ್ಟವಾಗಿ ಹೇಳಿದ್ವಿ ಬಿಟ್ಟರೆ ಇಟ್ಸ್ ನಾಟ್ ಎ ನ್ಯೂ ಲಾ ಎನಾಕ್ಟೆಡ್ ಇನ್ ಕರ್ನಾಟಕ. ಇದು ಎಲ್ಲ ಸರಿಸುಮಾರು ಎಲ್ಲ ರಾಜ್ಯಗಳು ಒಪ್ಪಿದೆ. ಇದನ್ನು ಸಂವಿಧಾನ ಬರೆಯೋ ಕಾಲದಲ್ಲೇ ಚರ್ಚೆ ಮಾಡೋರೆ ಕೌ ಪ್ರೊಟೆಕ್ಷನ್ ಅಂತೇಳಿ. ನಿಮಗೆ ಬೇಕಾದ್ರೆ ವಾಲ್ಯೂಮ್ 1 ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ನಾನು ತಕ್ಕೊಡ್ತೀನಿ, ನಾನು ಕೂತ್ಕೊಂಡು ಓದಿದ್ದೀನಿ. ಅವತ್ತೇ ಚರ್ಚೆ ಆಗಿದೆ ಇನ್ ಇಂಡಿಯಾ ಕೌ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಅಂತ ಚರ್ಚೆ ಆಗಿರೋದು 64 ಇಂದ ಫೋರ್ಸಲ್ಲಿರೋ ಕಾಯ್ದೆ ಅದು. ಎಂಪವರ್ಡ್ ದಿ ಆ್ಯಕ್ಟ್ ಅಷ್ಟೇ, ನಾವು ಅದರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಅಥಾರಿಟಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಪಿನಲೈಸೇಷನ್ ಮಾಡಿದ್ದೀವಿ, ಮತ್ತು ದಂಡ ಹಾಕ್ಲಿಕ್ಕೆ ಪ್ರಾವಿಷನ್ ಮಾಡಿಕೊಟ್ಟು ಯಾರ್ಯಾವ ಅಥಾರಿಟಿಗಳು ಅದ್ರ ಬಗ್ಗೆ ಏನೇನನ್ನು ಕ್ರಮ ಜರುಗಿಸ್ಬೋದು ಅಂತ ಹೇಳಿದ್ದೀವಿ. ಅದನ್ನು ಇವಾಗ ಅದರಲ್ಲಿ ಏನು ಭಾಳ ಚರ್ಚೆ ಆಗುತ್ತೋ ನಂಗೆ ಗೊತ್ತಿಲ್ಲ. ಏನು ಹಸುಗಳು ಅಥವಾ ಏನು ದೊಡ್ಡ ಹಸುಗಳು ಅಥವಾ ಆಲ್ ಕಟ್ಟೆ ನಿಂತ ಹಸುಗಳನ್ನ ಮೊದಲಾದ್ರೆ ರೈತರು ಮಾರ್ಕೊಂಡಿದ್ರು ಸ್ವಲ್ಪ ಇನ್ನೊಂದು ಸಾಕ್ತಾ ಇತ್ತು. ಈಗ ಸರ್ಕಾರ ಅಂದ್ರೆ ಗೋಶಾಲೆ ಹಾಕಿದ್ರೆ ಒಂದು ಆರ್ಥಿಕವಾದ್ರೂ ನಷ್ಟ ಆಗುತ್ತೆ ಅಂತ ಅವ್ರು. ಈಗ ತಾವು ಗಂಡು ಕರು ಹೇಳಿದ್ರೆ ಹಾಕಲು ಹಾಕಲು ಅವ್ರು ಏನ್ ಮಾಡ್ಬೇಕು ಅಂತ ತಮ್ಮಂದ್ರೆ ಅವ್ರು ಮಾರ್ತಿತ್ತು. ಅದು ಈಗ ಎರಡು ಸಹ ಅವ್ರಿಗೆ ಮರೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸರ್ಕಾರ ಇದನ್ನ ಗೋಶಾಲೆ ತೆರೆಯುವ ಇಂಟೆನ್ಷನ್ ಈಗ ರೈತರು ಎಲ್ಲೂ ನಮಗೆ ನಾವು ಕರು ಹಾಕ್ತಿರೋ ಹಸು, ಗರ್ಭ ಆಗ್ತಿರೋ ಹಸು, ಕಾಯಿಲೆ ಆಗಿ ಮನೆ ಕಡೆ ಕಟ್ಕೊಂಡಿರೋ ಹಸು ಇವೆಲ್ಲ ನಮ್ಗೆ ಭಾರ ಆಗವೆ ಅಂತೇಳಿ ಮಾರಕ್ಕೆ ಆಗ್ತಿರ್ಲಿಲ್ಲ. ಅವು ಹಾಗೆ ಹೋಗ್ಬಿಡವು, ಬೀದಿಲೇ ಹೋಗ್ಬಿಡವು. ನಾನು ರೈತ, ಸಾಮಾನ್ಯವಾಗಿ ರೈತರನ್ನ ಯಾರು ಕಾಯಿಲೆ ಆಗಿರೋ ಹಸು ಕೊಂಡ್ಕೊಳಕ್ಕೂ ಬರ್ತಿರ್ಲಿಲ್ಲ. ಚೆನ್ನಾಗಿರೋ ಹಸುಗಳನ್ನೇ ಕೊಂಡ್ಕೊಂಡು ಹೋಗಿ ಸ್ಲಾಟರ್ ಮಾಡ್ತಿದ್ದು. ನಿನಗೆ ಭಾರ ಆಗತ್ತಪ್ಪ ಬಿಡು, ನಾವು ಸಾಕ್ತೀವಿ, ಸಾಕಕ್ಕೆ ಭಾರ ಆಗುತ್ತೆ. ಆ್ಯಸ್ ಎ ರೈತ, ಆ್ಯಸ್ ಎ ಫಾರ್ಮರ್ ನಾನು ಅಕ್ಸೆಪ್ಟ್. ಒಂದು ಹಸು ಸಾಕಲಿಕ್ಕೆ ಗೌರ್ಮೆಂಟ್ ಲೆಕ್ಕದಲ್ಲೇ